ಇವತ್ತು ಜೀವನದ ಅತ್ಯುತ್ತಮವಾದ ಘಟ್ಟ ದಂಪತಿ ಜೀವನಕ್ಕೆ ಆಗಿರ್ತಕ್ಕಂಥ ಈಗಾಗಲೇ ವೇದಿಕೆಯಲ್ಲಿ ಆರು ವರ್ಕ್ ಬಂದಿದ್ದಾರೆ. ಉಳಿದ ನಾಲ್ಕು ಜನ ಆದಷ್ಟು ಬೇಗ ವೇದಿಕೆ ಬರಬೇಕು. ಅದರೊಂದಿಗೆ ವಧುವಿನ ತಂದೆ ಮಗಳನ್ನು ನಿಗಾ ಮಾಡಿಕೊಡ್ತಕ್ಕಂಥ ವಧುವಿನ ತಂದೆ ಕೂಡ ನಿಮ್ಮ ಎಡಭಾಗದಲ್ಲಿ ನಿಮಗೆ ಆಶೀರ್ವಾದ ಮಾಡಿದ್ದೇವೆ. ಎದುರಲ್ಲಿ ಕೂತಂತ ಎಲ್ಲರೂ ಕೂಡ ವೇದಿಕೆಯಲ್ಲಿ ಕೂರಲಿಕ್ಕೆ ಅರ್ಹರಾದವರು ಎಲ್ಲರೂ ಕೂಡ ಸಹಕರಿಸಬೇಕು. ಹೇಳಿಕೊಳ್ಳುತ್ತಾ ತಮ್ಮ ಸರತಿ ಬಂದಾಗ ಆ ಮಸೀದಿಯ ಉಸ್ತಾದವಾದ ಸಂಬಂಧಗಳು ನಾವು ವೇದಿಕೆ ಕರೀತೇವೆ. ನಿಗಾ ಬಳಿಕ ತಾವು ಕೆಳಗೋಗಿ ಕೊರಬೇಕೆ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಅಲ್ಲಾಹನ ಪವಿತ್ರ ದುವಾದಲ್ಲಿ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತಿ ಪ್ರಾಮುಖ್ಯವಾಗಿ ತಮ್ಮ ಉತ್ತಮವಾದ ಸಹಕಾರ ಹಾಗೂ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹೆಸರುಪಡಿಸಬೇಕು ಹೇಳಿಕೊಳ್ಳುತ್ತಾ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಅದರ ಮುಖ್ಯವಾಗಿ S.Y.S K.C ಸೇರಿದಂತೆ ಕಳೆದ ಆರು ವರ್ಷಗಳಿಂದ ನಡೆಸಿಕೊಂಡು ಬರತಕ್ಕಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ. ಕಾರ್ಯಕ್ರಮವನ್ನು ಪವಿತ್ರ ದುವಾದೊಂದಿಗೆ ಪ್ರಾರಂಭಿಸಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಸುಲಭ ನಿರ್ಧಾರವನ್ನು ಇದರ ಪ್ರಧಾನ ಮೆಲ್ಲರ್ವಾದ ಅಲ್ಹಾಕೆ ಉಸ್ಸೈಸೈಜ್ ಅವರ ದುವಾದೊಂದಿಗೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ. ಪವಿತ್ರ ಇಂದಿನ ಈ ಸಮಾರಂಭದ ಅಧ್ಯಕ್ಷ ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಇಲ್ಲಿ ಸೇರಿದಂತೆ ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸತಕ್ಕಂಥ ಒಂದು ಮಹತ್ತರವಾದ ಜವಾಬ್ದಾರಿ ನನ್ನ ಪಾಲಿಗೆ ಬಂದಿದೆ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಐದು ಸುನ್ನ ಜಮಾತಿನ ಆಶಯ ಆದರ್ಶಗಳನ್ನು ಪಾಲಿಸಿಕೊಂಡು ಆ ಮುಖಾಂತರ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಕೊಡುಗೆ ನೀಡುವೊಂದಿಗೆ ಇವತ್ತು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ರಾಜ್ಯ ಹಾಗೂ ಜಿಲ್ಲೆ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲೆ ಝೋನಲ್ ಹಾಗೂ ಸೆಂಟರ್ ಹಾಗೂ ಯೂನಿಟ್ ಈ ರೀತಿಯಾಗಿ ತನ್ನ ಅತ್ಯುತ್ತಮವಾಗಿ ಕಾರ್ಯವನ್ನು ನೆರವೇರಿಸತಕ್ಕಂಥ ಒಂದು ಸಂದರ್ಭ. ಅದರಲ್ಲೂ ಮುಖ್ಯವಾಗಿ ನಮ್ಮ S.Y.S.K.C ರೋಡ್ ಸೆಂಟರ್ ಪ್ರಾರಂಭಗೊಂಡಾಗಿದ್ದ ಸಮಾಜದ ದುರ್ಬಲ ಹಾಗೂ ಹಿಂದುಳಿದ ಅನಾಥ ಹಾಗೂ ಸಮಾಜದಲ್ಲಿ ಕಷ್ಟ ಜೀವನವನ್ನು ಸಾಗಿಸತಕ್ಕಂಥ ಕುಟುಂಬಗಳನ್ನು ಗುರುತಿಸಿ ಸಾಂತ್ವನ ಎಂಬ ನೆಲೆಯಲ್ಲಿ ಒಂದು ಆದರ್ಶಯುತವಾದ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿದೆ. ಅಂತಿಲ್ಲ ಅದರ ಪ್ರಧಾನವಾದ ಅಂಗ ಡಿಸೆಂಬರ್ ತಿಂಗಳಲ್ಲಿ ಈಗಾಗಲೇ ಪವಿತ್ರ ರಬೀಉಲ್ ಅವರ ತಿಂಗಳು ಮುಗಿದು ಇದೀಗ ರಬೀಉಲ್ ಅವರ ತಿಂಗಳಲ್ಲಿ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಎಂಬ ಕಾರ್ಯಕ್ರಮವನ್ನು ಸಾಂತ್ವನ ಎಂಬ ಇದರಲ್ಲಿ ಆಯೋಜಿಸಿಕೊಂಡು ಬರ್ತಾ ಇದೆ. ಅಂದ್ರಿಲ್ಲ ಇದು ಆರನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಇದರ ಪ್ರಧಾನವಾದ ಬೆನ್ನೆಲುಬು ಎಲ್ಲ ರೀತಿಯ ಮಾರ್ಗದರ್ಶನ ನೀಡುವೊಂದಿಗೆ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಅನುಗುಣವಾಗಿ ನಮ್ಮನ್ನು ಎಚ್ಚರಿಸತಕ್ಕಂಥ ಒಂದು ಮಾತ್ರವಾದ ಜವಾಬ್ದಾರಿ ನಮ್ಮ ಕೆಸಿ ರೋಡ್ ಸುಧಾರ್ ಅವರು ನಡೆಸ್ತಾ ಇದ್ದಾರೆ. ಅವರ ಪ್ರತಿಯೊಂದು ಸೂಚನೆ ಅವರ ಮಾರ್ಗದರ್ಶನದೊಂದಿಗೆ S.Y.S ಸೆಂಟರ್ ಕೆಸಿ ರೋಡ್ ಬಹಳ ಉತ್ತಮವಾದ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿದೆ. ಅಲ್ಲ ಅವರಿಗೆ ಉತ್ತಮ ಆಯುಷ್ಯ ಆರೋಗ್ಯವನ್ನು ನಿರ್ಣಯಿಸಲಿ ಆಮೇಲೆ ಪ್ರಾರ್ಥಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರೊಂದಿಗೆ ಈ ಕಾರ್ಯಕ್ರಮದ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಉಸ್ತಾದರವರ ಮಾರ್ಗದರ್ಶನ ಅವರ ಚಿಂತನ ಮಂತ್ರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಪಟ್ಟಿಲ್ಲ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ನಿಖಾ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ರು ಅಲ್ಹಾಜ್ ಇಬ್ರಾಹಿಂ ಸುಂದರ್ ಬೇಕರ್. ಕಳೆದ ಐದು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಚಾಲನೆ ನೀಡುವೊಂದಿಗೆ ಬಹಳ ಯಶಸ್ವಿಯಾದ ರೀತಿಯಲ್ಲಿ ನನಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರು. ಇವತ್ತು ಕಾರಣವಶ ಒಂದು ಅತಿ ಅಮೂಲ್ಯವಾದ ಜವಾಬ್ದಾರಿಗಿಂತ ತರಲಿಕ್ಕೆ ಅಸಾಧ್ಯ ಎನ್ನುವ ಒಂದು ಮಾತು ಕೇಳಿಕೊಂಡಾಗ ಇಂದಿನ ಈ ಕಾರ್ಯಕ್ರಮದ ನಿಖಾ ನೇತೃತ್ವ ಯಾರು ಎಂಬ ಪ್ರಶ್ನೆ ಬಂದಾಗ ಅದಕ್ಕೆ ಪರಿಹಾರ ಉಪಾಯವಾಗಿ ಸೈದ್ ಉಸ್ತಾದರ ಚಿಂತನೆಯೊಂದಿಗೆ ಇವತ್ತು ಸೈಯದ್ ಇಸ್ಮಾಯಿಲ್ ಸಕಲ್ ಮಹಾದಿ ಅಲ್ ಮದರಿ ಮಾಡು ಸೈಯದ್ ಇದರ ಪ್ರೊಫೆಸರ್ ಆಗಿ ಅತ್ಯುತ್ತಮವಾಗಿ ದೀನಿ ರಂಗದಲ್ಲಿ ತೊಡಗಿಸಿಕೊಂಡಂತ ತಂಗಣ್ಣವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿ
ಈ ಕಾರ್ಯಕ್ರಮ